ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರೈತರು ವಿಶೇಷ ಸ್ಥಾನ ಹಾಗೂ ಗೌರವ ಇದೆ ಇಂತಹ ಸಂದರ್ಭದಲ್ಲಿ ಕಳೆದ ಒಂದು ದಶಕಗಳಿಂದ ಸರ್ಕಾರದ ಮಾರುಕಟ್ಟೆಯ ನಿಲುವುಗಳು ಅದೆಷ್ಟು ರೈತಾಪಿ ವರ್ಗಕ್ಕೆ ಮುಳುವಾಗಿ ಮಾರ್ಪಟ್ಟಿವೆ ಇಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕೈಕೇಕೋಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗಿರಹಾಳ ಗ್ರಾಮದ ಬಸವರಾಜ್ ಗಂಗಪ್ಪ ವಾಲಿಕಾರ್ ಎಂಬ ರೈತ ತನ್ನ 1.5 ಎಕರೆ ಜಮೀನಿನಲ್ಲಿ ವೈಜ್ಞಾನಿಕವಾಗಿ ಪದ್ಧತಿ ರೂಪಿಸಿಕೊಂಡು 1 ಲಕ್ಷ ವೆಚ್ಚದಲ್ಲಿ ಹಾಗಲಕಾಯಿ ಬೆಳೆ ಬೆಳೆದು 1ನೇ ಕಟಾವಿಗೆ ಲಾಭಾಂಶವನ್ನ ಪಡೆದು ಇಡಿ ಜಿಲ್ಲೆಗೆ ಮಾದರಿಯಾಗಿದ್ದಾರೆ ಜೊತೆಗೆ ಇವರು ರೂಶಾನ್ ಕಂಪನಿ ವಿತರಣೆ ಮಾಡಿದ ಹಾಗಲಕಾಯಿ ಬೀಜಗಳನ್ನು ನಾಟಿ ಮಾಡಿ ಬೆಳೆದು ಯಶಸ್ವಿಯಾಗಿರುವುದರಿಂದ ಇಡಿ ಜಿಲ್ಲೆ ಹಾಗೂ ತಾಲೂಕು ರೈತರ ತಂಡವಾಗಿ ಇವರ ಸ್ಥಳಕ್ಕೆ ಭೇಟಿ ಕೊಟ್ಟು ವೀಕ್ಷಣೆಯನ್ನು ಮಾಡುತ್ತಿದ್ದಾರೆ ಆದ್ದರಿಂದ ನಮ್ಮ ನ್ಯೂಸ್ ತಂಡದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಇವರು ಬೆಳೆದ ಹಾಗಲಕಾಯಿ ಬೆಳೆಗೆ ಸಂಬಂಧಿಸಿದಂತೆ ಸಮಗ್ರವಾಗಿ ವರದಿಯನ್ನು ತಯಾರಿಸಿ ತೋಟಗಾರಿಕೆ ಇಲಾಖೆಯ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸವನ್ನು ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಬಸವರಾಜು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಕೆಕೆ ಕೊಪ್ಪ ಒಟ್ಟಾರೆ ವಿಷಯಕ್ಕೆ ಗೊತ್ತಾಯ್ತಲ್ಲ ಇದು ಏನಪ್ಪ ಅಂತಂದ್ರೆ ಒಂದು ಹಾಗಲಕಾಯಿ ಒಂದು ಬೆಳೆಗಳನ್ನ ಬೆಳೆದು ವಿಶೇಷವಾಗಿ ತೋಟಗಾರಿಕೆ ಇಲಾಖೆಗೆ ಮತ್ತೆ ಹಾಗಲಕಾಯಿ ಬೆಳಿತಕ್ಕಂಥ ಎಲ್ಲ ರೈತರುಗಳಿಗೆ ಮಾದರಿಯಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಗಂಗಪ್ಪ ವಾಲಿಕಾರ್ ಅವರ ಅಭಿಪ್ರಾಯ ವಿಶೇಷವಾಗಿ ಸಾಕಷ್ಟು ತನ್ನ ವೈಜ್ಞಾನಿಕ ಒಂದು ಚಿಂತನೆಗಳಿಂದ ಸಾಕಷ್ಟು ಒಂದು ಹಲವಾರು ಅವ್ರದೇ ಆದ ಒಂದು ತಂತ್ರಗಳನ್ನು ಉಪಯೋಗಿಸಿ ಸಾಕಷ್ಟು ಕೆಲಸ ಮಾಡಿ ಇವತ್ತು ಒಂದು ರೀತಿ 1.5 ಲಕ್ಷಕ್ಕೂ ಹೆಚ್ಚು ಬಂಡವಾಳ ಹಾಕಿ ಇವತ್ತು ಈಗ ಆಲ್ರೆಡಿ ಅರ್ಧ ತೆಗೆದಿದ್ದಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹ ಒಂದು ರೈತರುಗಳಿಗೆ ಮಾದರಿಯಾಗಿದ್ದಾರೆ ಹಾಗಾಗಿ ಇವರ ಮಾಡ್ತಕ್ಕಂಥ ಚಿಂತನೆಗಳನ್ನ ಪ್ರತಿಯೊಬ್ಬ ರೈತರುಗಳು ಸಹ ಇವರ ಒಂದು ತಂತ್ರಜ್ಞಾನಗಳನ್ನು ಉಪಯೋಗಿಸ್ಕೊಂಡು ಒಂದು ರೀತಿ ಮುನ್ನಡಿಬೇಕು ಅಂತಕ್ಕಂಥದ್ದು ನಮ್ಮ ಪತ್ರಿಕಾ ಸಮೂಹದ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಮಂಜುನಾಥ್ ಅಂತ ಹೇಳಿ ಯಾವ್ರಿ ನಮ್ದು ಕೆಕೆಗೊಪ್ಪ ಸರ್ ಇಲ್ಲ ಹೇಳ್ರಿ ಸರ್ ಈ ಬಸವರಾಜ್ ವಾಲಿಕರ್ ಅದಾರಲ್ಲ ಸರ್ ಲಾಸ್ಟ್ ಟೈಮ್ ಇವ್ರು 475 ಅಂತ ಈಗ ಒಂದು ವೆರೈಟಿ ಮಾಡಿದ್ರು ನಿಮ್ಸಿದ್ದು ಓಕೆ ಇವಾಗ ಯಾವ್ದಾರು ಹೊಸ ವೆರೈಟಿ ಇದ್ರೆ ಹೇಳಪ್ಪ ಅಂತಂದಿರಿ ಸರ್ ನಂಗೆ ನಾನು ಸ್ವಲ್ಪ ಇದ್ರೊಳಗೆ ನಾಲೆಜ್ ಜಾಸ್ತಿ ಆಯ್ತು ಸರ್ ಓಕೆ ಅವ್ರಿಗೆ ಹೇಳಿದ್ನಿ ರುಶಾನ್ ಅಂತೇಳಿ ಒಟ್ಟು ವೈರಸ್ ಇಲ್ಲ ಇದಕ್ಕೂ ವೈರಸ್ ಅನ್ನೋದು ಇಲ್ಲೇ ಇಲ್ಲ ನಾನು ನೋಡಿದ್ದೀನಿ ಇದನ್ನ ಮಾಡ್ರಿ ಅಂತ ಈಗ ಹೇಳ್ತೀನಿ ನುಣೆ ಬೇಸ್ ನುಣೆಮ್ಸ್ ಕಂಪ್ನಿ ಇದ್ದಿದ್ದು ಬೆಸ್ಟ್ ವೆರೈಟಿ ಐತಿ ನಾನು ನೋಡಿದ್ದೀನಿ ನೀನು ಒಂದ್ ಎರಡು ಪ್ಯಾಕೆಟ್ ಕೊಡ್ತೀನಿ ಡೆಮೋ ಮಾಡ ಅಂತ ಹೇಳಿದ್ರು ನಂಗೆ ಕೊಟ್ಟಿದ್ರು ಒಬ್ರು ಹಿಂಗಾಗಿ ಸರ್ ಅವ್ರು ಕೊಟ್ಟಿದ್ದೀನಿ ಸರ್ ನಾನು ಬೆಸ್ಟ್ ಇದೆ ಈಗ ಸದ್ಯ ನೋಡೋದಿಲ್ಲ ಸರ್ ವೈರಸ್ ಇಲ್ಲ ಏನಿಲ್ಲ ಬೇರೆ ವೆರೈಟಿ ನೋಡ್ಬೇಕಂದ್ರೆ ಬೆಸ್ಟ್ ಐತ್ರಿ ಮಾರ್ಕೆಟ್ ದಾಗ ಒಳ್ಳೆ ಡಿಮಾಂಡ್ ಐತೆ ಸರ್ ಇದಕ್ಕೆ ಓಕೆ ಬೆಸ್ಟ್ ಐತ್ರಿ ಓಕೆ ಅಪ್ಪಣ್ಣ ಮತ್ತೆ ಕಲರ್ ಅಂತ ಬೆಸ್ಟ್ ಐತಿ ಓಕೆ ಅಪ್ಪ ವಾಲಿಕರ್ ಯಾವ್ರಿ ನಾಗಿರಾಳ್ರಿ ಹೇಳ್ರಿ ಈಗ ಹಾಗಲಕಾಯಿ ಸಾಕಷ್ಟು ಒಂದು ಪ್ರಭಾವಿಯಾಗಿ ವಿಶೇಷವಾಗಿ ಪ್ರಗತಿಪರ ಒಂದು ರೈತ ಆಗಿದ್ದೀರಾ ಹೇಳ್ರಿ ಯಾವ ರೀತಿ ಬೆಳೆದ್ರಿ ಇದು ಸರ್ ಇದು ನಾವು ಹೋದ ವರ್ಷದಿಂದ ಬೆಳೆತವ್ರಿ ಆದ್ರೆ ಈ ವರ್ಷ ಸಕ್ಸಸ್ಫುಲ್ ಆಗಿ ಸೈಕ್ಲೋನ್ದಾಗೂ ಸಕ್ಸಸ್ಫುಲ್ ಆಗಿ ಬೆಳೆದವ್ರು ಸರ್ ಇಳುವರಿನು ಚಲೋ ಬರ ಸರ್ ಈಗಾಗಲೇ ಎರಡು ಕಟಾವು ಮುಗಿಸ ಮೂರನೇ ಕಟಾವು ಸ್ಟಾರ್ಟ್ ಆಯ್ತು ಸರ್ ಇದು ರೋಷನ್ ಇದು ಬಿ ಎಸ್ ಎಫ್ ನೋನೆಮ್ಸ್ ಕಂಪ್ನಿ ಅಂತ ಹೇಳಿ ಸರ್ ಇದು ರೋಷನ್ ಅಂತ ಹೇಳಿ ಬಿಳುವರಿನೂ ಭಾರಿ ಐತೆ ಸರ್ ಎಷ್ಟು ಎಕರೆ ಇದು ಇದು 1 ಎಕರೆ 20 ಗುಂಟೆ ಸರ್ ಓಕೆ ಇವಾಗ ಎಷ್ಟು ಇದು ಮಾಡಿದ್ರಿ ಏನು ಸರ್ ಎಷ್ಟು ಎಳ್ನೇದಾ ಈಗ ಕೇಳ್ತಾ ಇರೋದು ಈಗ ಎರಡನೇ ಸರ್ ಎಷ್ಟು ಬಂಡವಾಳ ಹಾಕಿದ್ರಿ ಇದಕ್ಕೆ 1,70,000 ಬಂಡವಾಳ ಹಾಕಿದ್ರು ಸರ್ ಇವಾಗ ಎಷ್ಟು ತೆಗೆದ್ರಿ ಅಮೌಂಟ್ ಈಗ ಅಮೌಂಟ್ 40,000 ರೂಪಾಯಿ ತೆಗೆದ್ರು ಸರ್ 40,000 ಎರಡನೇ ಕಟಾವದಾಗರ್ ಸರ್ ಹೌದಾ ಏನೇನು ವೈಜ್ಞಾನಿಕ ಪದ್ಧತಿ ಉಪಯೋಗಿಸಿದಿರಿ ವೈಜ್ಞಾನಿಕವಾಗಿ ಅಂದ್ರೆ ಸರ್ ಇದು ಕೊಟ್ಟಿಗೆ ಗೊಬ್ಬರ ಹಾಕ್ತವ್ರಿ ಸರ್ ನಾವು ಓಕೆ ತಳದಾಗ್ರಿ ಓಕೆ ರಸಾಯನ ಕಡಿಮೆ ಯೂಸ್ ಮಾಡ್ತವ್ರಿ ಓಕೆ ಅಂದ್ರೆ ಇದು ರೋಗ ನಿರೋಧಕ ಶಕ್ತಿ ಒಂದ್ ಸ್ವಲ್ಪ ಜಾಸ್ತಿ ಇರ್ತದೆ ಸರ್ ರಸಾಯನ ಕಡಿಮೆ ಹಾಕೋದ್ರಿಂದ ಮತ್ತೆ ಎರಡನೇ ಸರ ನಾವು ಇದಕ್ಕೆ ಟ್ರೀಟ್ಮೆಂಟ್ ಬಯೋ ಪ್ರಾಡಕ್ಟ್ ಅನ್ನ ಹೆಚ್ಚು ಯೂಸ್ ಮಾಡ್ತಾರೆ ಸರ್ ಓಕೆ ಅಂದ್ರೆ ಬಳ್ಳಿ ದೌಡ್ ಬಾದಾಗಂಗಿಲ್ಲ ಸರ್ ಬಯೋ ಪ್ರಾಡಕ್ಟ್ ಇಂದ ಮತ್ತೆ ಎರಡನೇ ಸರ ವಾಟರ್ ಸೊಲಬಲ್ ಕಡಿಮೆ ಬಿಡ್ತಾರ ಸರ್ ಗೊಬ್ಬರ ಹಾಕಿದ್ದಕ್ಕೆ ಮತ್ತೆ ಎವ್ರಿ 8 ದಿವಸಕ್ಕೊಮ್ಮೆ ನಾವು ಸ್ಪ್ರೇ ತಗೋತಾರ ಸರ್ ಅಡ್ವಾನ್ಸ್ ರೀ ಇದು ರೋಗ ಆಗಲಿ ಬಿಡ್ಲಿ ಅಡ್ವಾನ್ಸ್ ಸ್ಪ್ರೇ ತಗೋತಾರ ಸರ್ ಓಕೆ ಯಾರಾದರೂ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟು ಯಾರು ಭೇಟಿ ಕೊಟ್ಟಿಲ್ಲ ಸರ್ ಭೇಟಿ ಕೊಟ್ಟಿಲ್ಲ ಸುತ್ತಮುತ್ತ ರೈತರು ಬರ್ತಾವ್ರಂತಲ್ಲ ರೈತರು ಮಾತ್ರ ಬರ್ತಾರ ಸರ್ ಸುತ್ತಮುತ್ತ ರೈತರು ಮಾಡುವಂತ ರೈತರಂತೂ ಬಂದ ಭೇಟಿ ಆಗಿ ಇದ್ರ ಇದ್ರದ್ದು ಏನು ಹೆಂಗೆ ಹೆಂಗೆ ಬೆಳೆದಾರೆ ಅನ್ನೋದೆಲ್ಲ ಮಾಹಿತಿ ತೊಗೊಂಡು ಹೋಗ್ತಾರೆ ಸರ್ ಬಸ್ತವಾಡು ಮತ್ತು ಕೆಕೆ ಕೊಪ್ಪು ಇತ್ತ ಅವರು ಬಸವರಾಜ್ ಗಂಗಪ್ಪ ವಾಲಿಕಾರ್ ಅವರು ನಮಗೆ ಸ್ವತಃ ಸಿಗ್ತಾ ಇದ್ದಾರೆ ಬನ್ನಿ ಅವರು ಸಹ ಈ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದಾರೆ ಬನ್ನಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಮಸ್ಕಾರ ಬಸವರಾಜ್ ಗಂಗಪ್ಪ ವಾಲಿಯವರೇ ಹೇಳಿ ತಾವು ಈ ಒಂದು ಸಾಕಷ್ಟು ಒಂದು ರೀತಿಯ ನಿರೀಕ್ಷೆಗೆ ತಕ್ಕಂತೆ ಇದನ್ನ ಇದು ಮಾಡಿದ್ರಿ ಎಷ್ಟು ಎಕರೆ ಇದೆ ರೀ ಇದು ಇದು 1 ಎಕರೆ 20 ಗುಂಟೆ ಸರ್ ಹಾಂ
ಒಂದು ಎಕರೆ 20 ಕ್ವಿಂಟಲ್. ಓಕೆ, ಎಷ್ಟು ಈಗ ಎಷ್ಟನೇ ಇದು ಮಾಡ್ತಾ ಫಸ್ಟ್ ಟೈಮ್? ಇದು ಸೆಕೆಂಡ್ ಟೈಮ್ ಸರ್. ಸೆಕೆಂಡ್ ಟೈಮು. ಹೋದ ವರ್ಷ 20 ಕ್ವಿಂಟಲ್ ಮಾಡಿದ್ರಿ. ಎಷ್ಟು ಬಂಡವಾಳ ಹಾಕಿದ್ರಿ ಹೋದ ವರ್ಷ? ಈ ವರ್ಷ ಇದಕ್ಕೆ ಬಂಡವಾಳ ಎಷ್ಟು? ಇದಕ್ಕೆ ಬಂಡವಾಳ ಸರ್ 1.5 ಎಕರೆಗೆ 1,60,000 ಮಟ್ಟ ಬಂಡವಾಳ ಹಾಕಿದ್ರು. ಇವಾಗ ಎಷ್ಟು ಬಂತು ರೀ ಈಗ ಆಲ್ರೆಡಿ? ಈಗ ಆಲ್ರೆಡಿ ಒಂದು 50,000 ರೂಪಾಯಿ ಬಂದೈತೆ ಸರ್. 50,000 ಫಸ್ಟ್ನೇ ಇದಕ್ಕೆ? ಫಸ್ಟ್ ಈ ಸೆಕೆಂಡ್ ಕಟಾವ್ ಸರ್. ಓಕೆ. ನಾವು ಬಸವರಾಜ್ ಗಂಗಪ್ಪ ವಾಲಿಕಾರ್ ಅಂತ ಹೇಳ್ರಿ. ಓಕೆ. ನಾಗೇರಾಳದಿಂದ ನಾಗೇರಾಳ ರೀ. ಓಕೆ. ಇದಕ್ಕೆಲ್ಲ ಯಾರು ನಿಮ್ಗೆ ಯಾರು ಸಲಹೆಗಳು ಕೊಟ್ಟರು? ಸಲಹೆಗಳು ಸರ ಕಂಪ್ನಿಯವರು, ಔಷಧ ಕಂಪ್ನಿಯವರು ಅಂತೂ ಸಲಹೆ ಕೊಡ್ತಾರೆ ಸರ. ಓಕೆ. ಎರಡನೇದಾಗಿ ನಾವು ಈಗಾಗಲೇ 15 ವರ್ಷದಿಂದ ನಾವು ತೋಟಗಾರಿಕೆ ಬೆಳೆನ ಬೆಳೀತಾರೆ ಸರ್. ಓಕೆ. ನಾವೊಂದು ಸ್ವಲ್ಪ ಇದ್ರಾಗ ನಾಲೆಜ್ ಬಂದೈತೆ ಸರ್. ಇದ ಏನು ಟ್ರೀಟ್ಮೆಂಟ್ ಕೊಡಬೇಕು, ನಾವು ಏನು ಈ ಬೆಳೆ ಈ ಸ್ಟೇಜ್ನಾಗ ಏನು ಕೊಡಬೇಕು, ವಾಟರ್ ಸೊಲ್ಲಬಲ್ ಏನು ಕೊಡ್ಬೇಕು ಅನ್ನೋದು ಒಂದು ಸ್ವಲ್ಪ ನಾಲೆಜ್ ಬಂದೆ ಸರ್ ನಮಗೆ. ಓಕೆ. ಈ ಹೋದ ವರ್ಷದಿಂದ ಹಾಗಲಕಾಯಿ ಬೆಳೀತಾರೆ ಸರ್. ಸಕ್ಸಸ್ಫುಲ್ ಆಗಿದ್ದಾರೆ ನಾವು. ಸಕ್ಸಸ್ಫುಲ್ ಆಗಿದ್ದಾರೆ. ಆದ್ರೂ ಈ ವರ್ಷ ಸೈಕ್ಲೋನ್ ಅದು ಸಿಕ್ಕಾಪಟ್ಟೆ ಬಂದೈತೆ ಸರ್. ಮಳೆದು ನೀರು ನಿಂತ್ರು ಈ ಎಲ್ಲರೂ ಫ್ಲಾಟ್ ಫೇಲ್ ಆಗಿದ್ದಾರೆ ಸರ್ ಇಲ್ಲಿ. ಆದ್ರೆ ನಮ್ದು ಫ್ಲಾಟ್ ಸಕ್ಸಸ್ ಆಗಿದೆ ಸರ್. ಸಕ್ಸಸ್ ಆಗಿದೆ ಅಲ್ಲ, ಈ ಕರೋನಾ ಅಂತಕ್ಕಂತ ಸಂದರ್ಭದಲ್ಲಿ ಸೂಕ್ತ ಬೆಲೆ ಮತ್ತೆ ಸೂಕ್ತ ಮಾರುಕಟ್ಟೆ ಇರ್ಲಿಲ್ಲ, ಇಂತಹ ಸಂದರ್ಭದಲ್ಲಿ ಮತ್ತೆ ಇದಾಗ್ತಾ ಇದೆ, ಯಾವ ರೀತಿ ತಯಾರು ನಡೆಸಿದಿರ ತಾವು ಈ ಸರ? ಆದ್ರೂ ಈ ನಮ್ದೇನು ಸರ್, ನಮ್ದು ಹಾಗಲಕಾಯಿ ಕ್ವಾಲಿಟಿ ಸರ್, ಲೋಕಲ್ ಬೆಳಗಾವ್ ಲೋಕಲ್ ರೀ. ಓಕೆ. ವಿತ್ ಹೊರಗಿಂದ ಬರೋದಕ್ಕೆ ಇದಕ್ಕೆ ಡಬಲ್ ರೇಟ್ ಕೊಡ್ತಾರೆ ಸರ್. ಈ ಲೋಕಲ್ ಇದ್ದಕ್ಕೆ ಡಿಮ್ಯಾಂಡ್ ಸರ್, ಫ್ರೆಶ್ ಹೋಗ್ತದ್ರ ನಮ್ದು ಬೆಳಗಾವಿ ಡೈಲಿ ರೀ. ಅವ್ ದೂರಿಂದ ಒಂದ್ ದಿವಸ ಲೇಟ್ ಆಗಿ ಬರೋ ಸರ್, ಆಲ್ರೆಡಿ ಅದ್ರ ಶೈನಿಂಗ್ ಅದು ಕಳ್ಕೊಂಡಿರ್ತದೆ ಸರ್. ನಮ್ಮ ಅಂಗಡಿ ಏನಾರ ಸರ್ ಸಗಟು ಮಾರುಕಟ್ಟೆ ಐತ್ರಲ್ಲ APMC ರೀ, ಅಲ್ಲೇ ಹೋಗಿ ಹುಡ್ಕ ನಮ್ದು ಎಲ್ಲ ಸೇಲ್ಸ್ ಆಗುತ್ತೆ ಸರ್. ಕ್ವಾಲಿಟಿ ಮೇಂಟೈನ್ ಮಾಡೋ ಸಂಬಂಧ ಸೇಲ್ಸ್ ಚಲೋ ಆಗ್ತದೆ ಸರ್. ಒಟ್ಟಾರೆ ಈ ಸಾಧನೆಯಿಂದ ಎಲ್ಲ ರೈತರುಗಳಿಗೆ ಏನ್ ಹೇಳಕ್ ಬಯಸ್ತೀರಾ ನೀವು? ನಾವು ನಮ್ ತರಾನೇ ಇನ್ನು ನಮ್ಮೂರಾಯ್ತು ಸುತ್ತೂರಿನವರಾಯ್ತು ನಮ್ ನೋಡಿ ಒಂದ್ ಸ್ವಲ್ಪ ಅದ್ರ ಮೇಲೆ ಮಾಹಿತಿ ತಿಳ್ಕೊಂಡ ಅವರು ಒಂದ್ ಸ್ವಲ್ಪ ಮುಂದ್ ಬರ್ಲಿ ಅಂತೇಳಿ ಆಸಕ್ತಿ ಪಡ್ತಾರೆ ನಾವು ರೈತರು. ಯಾಕಂದ್ರೆ ರೈತರ